ಸ್ವಾಮಿ ಮಹಾಲಿಂಗೇಶ್ವರನ ಆ ಪಾದ ಕಮಲಗಳಿಗೆ ಶಿರ ಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತ ಒಂದು ಸುಂದರವಾದಂತಹ ನಗು, ಹೊಳೆವ ಮುಗ್ಧವಾದಂತಹ ಒಂದು ಮುಖ, ಯಾವುದೇ ಚಲನಚಿತ್ರ ನಟನಿಗೆ ಕಡಿಮೆ ಇಲ್ಲದಂತಹ ಒಂದು ಮೈಕಟ್ಟು, ಆಕರ್ಷಣೀಯವಾದಂತಹ ಕೂದಲು, ಇದಕ್ಕೆ ಒಂದು ಹೆಸರು ಏನು ಕೊಡಬಹುದು ಅಂತ ಹೇಳಿ ನಮಗೆ ಯೋಚನೆ ಬಂದರೆ ಬಹುಶಃ ಆ ಒಂದು ಪರ್ಸನಾಲ್ಟಿಗೆ, ಆ ಒಂದು ರೂಪಕ್ಕೆ ಅಕ್ಷಯ ಕಲ್ಲೆಗ ಅಂತ ಹೇಳುವಂಥ ಒಂದು ಹೆಸರನ್ನು ಕೊಡಬಹುದು ಅಂತ ನನಗೆ ಅನ್ನಿಸ್ತದೆ. ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಹೇಳೋದಿದ್ದರೆ, ಆ ಕೆಲವು ದಿನಗಳಲ್ಲಿ ಎಲ್ಲಿಯಾದರೂ ಈಗ ರಸ್ತೆಯಲ್ಲಿ ಹೋಗುವಾಗ ಅಂತ ಒಂದು ಹ್ಯಾಂಡ್ಸಮ್ ಗುಂಗುರು ಕೂದಲಿನ ಹುಡುಗರನ್ನು ಕಂಡಾಗ, ಪಕ್ಕ ಸಣ್ಣ ನನ್ನ ಎರಡು ಸಣ್ಣ ಮಕ್ಕಳಿದ್ದಾರೆ, ಆ ಮಕ್ಕಳು ಹೇಳ್ತಾ ಇದ್ದರು, ಅಪ್ಪ ಅಕ್ಷಯಣ್ಣನನ್ನು ಕಂಡಾಗೆ ಆಗ್ತದೆ ಅಂತ. ಅಂದರೆ ಆ ಮಕ್ಕಳ ಮುಗ್ಧವಾದಂತಹ ಮನಸ್ಸಿನಲ್ಲೂ ಕೂಡ ತನ್ನದೇ ಆದಂತಹ ಒಂದು ಛಾಪನ್ನು, ವ್ಯಕ್ತಿತ್ವವನ್ನು ಮೂಡಿಸಿದಂತಹ ಒಂದು ವ್ಯಕ್ತಿ ಅಕ್ಷಯ. ಬಹುಶಃ ಈ ಸಂದರ್ಭದಲ್ಲಿ ತುಂಬ ಗಂಭೀರವಾದಂತಹ ವಿಚಾರಗಳನ್ನು ನಾವು ಮಾತನಾಡುವಂಥ ಸಮಯ ಅಲ್ಲ. ಆದರೆ ಆತನಲ್ಲಿದ್ದಂತಹ ಒಂದು ಕಳಕಳಿ ಹೇಗಿತ್ತು ಅಂತ ಹೇಳಿದರೆ, ನಾನು ನಿನ್ನೆ ಮೊನ್ನೆ ಏನೋ ಹೀಗೆ ನೋಡ್ತಾ ಇದ್ದಾಗ ಚಂದ್ರಶೇಖರ್ ಅವರು ಕೋಟ ಶ್ರೀನಿವಾಸ ಪೂಜಾರಿಯವರು, ರಾಧಾಕೃಷ್ಣ ಸಹಜ ಇವರೆಲ್ಲ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನ ಭಾವನೆಯನ್ನು ಅಭಿವ್ಯಕ್ತಿಸಿದಂಥ ಒಂದು ವಿಡಿಯೋದ ತುಣುಕನ್ನು ನೋಡಿದೆ. ಅಂಚಣ್ಣ ಏರೆಗಿಲ್ಲ ಎಡ್ಡೆ ಮಲ್ತನೇನ ತೋಜ್ಜ, ಆಯ ಮಲ್ತನ ಎಡ್ಡೆಪ್ಪನ ದಯ ಪಣ್ ಪೂಜೇರಿ ಅಂತ ಹೇಳುವಂಥ ಆ ಒಂದು ಮನಸ್ಸಿನ ಭಾವನೆಯನ್ನು ಅವರು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಬಳಿ ಮಾತನಾಡಲಿಕ್ಕೆ ಬಂದಾಗ ಕೂಡ ಇದನ್ನೇ ನೋವನ್ನು ಹಂಚಿಕೊಂಡ್ರು. ಆದರೆ ನಾನು ಹೇಳುವಂಥದ್ದು, ಮಾಡಿದ ಒಳ್ಳೆಯ ಕೆಲಸಕ್ಕೆ ಯಾವುದೇ ಸರ್ಟಿಫಿಕೇಟ್ ಬೇಕು ಅಂತ ಇಲ್ಲ, ಯಾವುದೇ ಪ್ರಚಾರ ಬೇಕು ಅಂತ ಇಲ್ಲ, ಅದು ಎಲ್ಲಿ ಬರಬೇಕು ಅಂತ ಇಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನ ಆ ಮನಸ್ಸಿನಲ್ಲಿ ಇರ್ತದೆ, ಅದು ಅಭಿವ್ಯಕ್ತ ಆಗ್ತದೆ. ಅದಕ್ಕೆ ಬೇಕಾಗಿ ಮಾತ್ರ ಆ ಮಕ್ಕಳಲ್ಲಿ ಕೂಡ ಯಾವ ರೀತಿಯ ಒಂದು ಭಾವನೆಯನ್ನು ಆ ಅಕ್ಷಯ ಮೂಡಿಸಿದ್ದ ಅಂತ ಹೇಳುವಂಥದ್ದನ್ನು ಹೇಳ್ತೇನೆ. ಈ ನೋವು ನಿಮಗಿದ್ದದ್ದಲ್ಲ ಚಂದ್ರಶೇಖರ, ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಸ್ವತಃ ಅಕ್ಷಯ್ಗೆ ಇತ್ತು. ಕೆಲವು ದಿನಗಳ ಹಿಂದೆ ಅಕ್ಷಯ್ ನಮ್ಮ ಆಫೀಸಿಗೆ ಬಂದಾಗ ಅವ ಹೇಳ್ತಾ ಇದ್ದ ಒಂದು ಘಟನೆಗೆ, ಆತ ಅವನ ವಿಚಾರಕ್ಕೆ ಬೇಕಾಗಿ ಬಂದದ್ದಲ್ಲ, ಯಾರಿಗೂ ಒಂದು ಸಹಕಾರ ಕೊಡಲಿಕ್ಕೆ, ಹೆಲ್ಪ್ ಕೊಡಲಿಕ್ಕೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ, ಸರ್ ನಾ ಇಂಕ್ ಈತು ಪೂರ ಮಲ್ತ ಐನೇರ್ಲ ಪಣ್ ಪೂಜೇರಿ ಎಂಕಿ ಎಂಚಿನ್ನೇ ಪಣ್ಣಡು ಎಂಕ್ಲು ಜೋರು ದಕ್ಲು ಪೆಟ್ಟು ದಕ್ಲು ಬುಕ್ಕೊಂಜಿಂದ ಪಣ್ಣಡು ಬೇಜಾರ ಇಜ್ಜಿ, ಸರ್ ಬೇಜಾರ ಇಂಚಿನ ಪಂಡ ಎಂಕ್ಲೊಂಜಿ ಗಾಂಜಾಂದ ಮಲ್ಪುನಕ್ಲು ಇಂಚಿನ ಕೆಲವು ಕೆಟ್ಟ ವಿಚಾರನೇ ಜನಕ್ಕಲು ಪಣ್ಪ ಐನ ಎಂಕ್ ಬಾರಿ ಬೇಜಾರಾಪುಂಡ ಐನ ತಡೆಯನ್ರ ಅಪ್ಪುಜ್ಜಿ ಅಂತ. ಯಾಕಂದರೆ ಆ ನೋವು ಆತನ ಮನಸ್ಸಿನಲ್ಲಿ ಇತ್ತು. ಬಹುಶಃ ಇಂತಹ ಒಂದು ನೋವೇ, ಇಂತಹ ಜನರ ಕೆಟ್ಟ ಮಾತೆ, ನಾನು ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವಂತಹ ಒಂದು ಛಲವನ್ನು ಅಕ್ಷಯನ ಮನಸ್ಸಿನಲ್ಲಿ ಮೂಡಿಸಿದ್ದು. ಬಹುಶಃ ಅದರ ಪ್ರತಿರೂಪವಾಗಿ ಅವರ ಕಲ್ಲೆಗ ಟೈಗರ್ಸ್ ಮೂಡಿ ಬಂತು ಅಂತ ಹೇಳುವಂಥ ಒಂದು ಅನಿಸಿಕೆ. ಇದರ ಜೊತೆಯಲ್ಲಿ ನೀವು ನೋಡಿ, ಅದು ಯಾವ ರೀತಿಯ ಕಾಕತಾಳೀಯವೇನ ಟೈಗರ್ ಡ್ಯಾನ್ಸ್, ಆ ಹುಲಿ ನೃತ್ಯವನ್ನು ಮಾಡ್ತಾ ಇದ್ದಂಥದ್ದು, ಹುಲಿಯ ಆ ಸೌಂದರ್ಯವನ್ನು, ಹುಲಿಯ ಗಾಂಭೀರ್ಯವನ್ನು, ಅಥವಾ ಹುಲಿ ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ಹೇಳುವಂಥ ವಿಚಾರವನ್ನು ನಾವು ಯಾರೂ ಹೇಳುವುದಿಲ್ಲ. ಆದರೆ ಹುಲಿಯನ್ನು ನಾವು ನೆನೆಸಿಕೊಂಡ ಕೂಡಲೇ ನಮಗೇನು ಆ ಹುಲಿ ಅಂತ ಹೇಳಿದರೆ ಒಂದು ಕ್ರೂರ ಪ್ರಾಣಿ ಅಂತ ಹೇಳುವಂಥ ಕಲ್ಪನೆ ಬರುವಂಥದ್ದು, ಅದು ಮನುಷ್ಯನ ಸ್ಥಿತಿ ಅಂತ. ಹಾಗಾಗಿ ಒಳ್ಳೆಯದನ್ನು ಅದರಲ್ಲಿದ್ದಂಥದ್ದನ್ನು ಯಾವುದನ್ನು ನೋಡಲಿಲ್ಲ ಹುಲಿಯಲ್ಲಿ. ಅವರನ್ನು ನೋಡಿದಂಥದ್ದೇನು, ಇದು ಮನುಷ್ಯರ ಒಂದು, ಅದು ಮನುಷ್ಯರ ಆ ದೃಷ್ಟಿಯನ್ನು ನಾವು ಹೇಳಬೇಕಾಗ್ತದೆ ಹೊರತು ಬೇರೆ ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಯಾವುದನ್ನು ನಾವು ಮನಸ್ಸಿಗೆ ಹಚ್ಚಿಕೊಳ್ಳದೆ ಆತ ಮಾಡಿದಂತಹ ಒಳ್ಳೆಯ ಕೆಲಸ ಏನಿದೆ ಅದನ್ನು ಇನ್ನಷ್ಟು ಅದು ಜನಮಾನಸಕ್ಕೆ ತಲುಪಬೇಕು. ಮತ್ತು ಆತ ಹಾಕಿಕೊಟ್ಟಂತಹ ಕೆಲವು ಹಾದಿ ಇತ್ತು. ಬಹುಶಃ ಈ ಸಂದರ್ಭ ಅಪ್ರಸ್ತುತ ಅಲ್ಲಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ, ಒಂದು ರೀತಿಯಲ್ಲಿ ಆತನ ಜೀವನವನ್ನು ಬಲಿದಾನವಾಗಿ ಮಾಡಿದ್ದು ಕೂಡ ಆತನ ಈ ಒಳ್ಳೆಯ ಗುಣವೇ. ತನಗೆ ಬೇಕಾಗಿ ಮಾಡಿದ್ದಲ್ಲ. ಅಥವಾ ಈ ಘಟನೆಯ ಹಿಂದೆ ಏನಿತ್ತು, ಆ ಒಂದು ದಿವಸ ಆ ಘಟನೆ ಏನಾಯಿತು, ಅದರ ಹಿಂದೆ ಇದ್ದದ್ದು ಕೂಡ ಆತ ತನಗೆ ಬೇಕಾಗಿ ಮಾಡಿದಂಥದ್ದಲ್ಲ, ಯಾರಿಗೋ ಒಂದು ಉಪಕಾರ ಮಾಡಲಿಕ್ಕೆ ಬೇಕಾಗಿ ಹೋದಂಥದ್ದು. ಬಹುಶಃ ಇದನ್ನೇ ನಾವು ಸೈನ್ಯದಲ್ಲಿದ್ದವರಿದ್ದರೆ ಯೋಧರು ಹುತಾತ್ಮರು ಅಂತ ಹೇಳ್ತಾ ಇದ್ದೆವು. ಇವತ್ತು ಅವನು ಇಲ್ಲ, ಸಾಮಾನ್ಯ ನಮ್ಮ ಮಧ್ಯೆ ಇದ್ದಂತಹ ಜನ ಆದ ಕಾರಣ ಅಂತಹ ಪಟ್ಟವನ್ನು ನಾವು ಇವತ್ತು ಅವನಿಗೆ ಕೊಡಲಿಲ್ಲ. ಆದರೆ ನಿಜವಾಗಿ ಅದರ ಹಿಂದೆ ಇದ್ದಂಥ ಸ್ಪಿರಿಟ್ ಏನಿದೆ, ಆ ಒಂದು ಆತನ ಮನೋಧರ್ಮ ಏನಿದೆ, ಅದು ನೋಡಿದರೆ ಖಂಡಿತವಾಗಿ ಅದು ಯಾವ ಯೋಧನಿಗೆ ಕೂಡ ಕಡಿಮೆ ಅಲ್ಲ ಅಂತ ಹೇಳುವಂಥ ಒಂದು ಭಾವನೆ ನನಗೆ ಬರ್ತಾ ಇದೆ.
ಹಾಗಾಗಿ ಆತನ ಆತ್ಮಕ್ಕೆ ಸದ್ಗತಿ ಸಿಗಲಿ. ಆ ಸದ್ಗತಿ ಸಿಗಬೇಕಿದ್ದರೆ ಆತ ಹಾಕಿಕೊಟ್ಟಂತಹ ಹಾದಿಯನ್ನು ಆತನ ಇಷ್ಟು ಒಡನಾಡಿಗಳು ಏನಿದ್ದಾರೆ ಮತ್ತು ಈ ಮನೆಯವರು ಏನಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಕೂಡ ದೇವರು ಕೊಡಲಿ. ಬಹಳ ಒಳ್ಳೆಯ ಮಾತನ್ನು ಶ್ಯಾಮ್ ಕೂಡ ಹೇಳಿದರು, ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತೇವೆ. ಅದು 26 62 ಅಂತ ಹೇಳುವಂಥ ಪ್ರಶ್ನೆ ಅಲ್ಲ. ಆ ಇರುವಂತಹ ಅವಧಿಯಲ್ಲಿ ಅವರು ಏನು ಮಾಡಿದರು, ಏನು ಸಾಧನೆಯನ್ನು ಮಾಡಿದರು ಅಂತ. 100 ವರ್ಷ ಬದುಕಿದವರು ಕೂಡ ಏನು ಮಾಡಲಿಲ್ಲ, ಭೂಮಿಗೆ ಬಾರಾಗಿದ್ದಾರೆ. ಅಥವಾ ಕೆಲವೇ ಕೆಲವು ವರ್ಷಗಳು ಬದುಕಿದವರು ಕೂಡ ಅನನ್ಯವಾದಂತಹ ಸಾಧನೆ ಮಾಡಿದ್ದಾರೆ ಅಂತ ಒಂದು ಅನನ್ಯ ಸಾಧಕರ ಆ ಒಂದು ಪಟ್ಟಿಯಲ್ಲಿ ಅಕ್ಷಯ ಹೆಸರನ್ನು, ಅಕ್ಷಯ ಅಂತ ಹೇಳುವಂಥ ಹೆಸರು ಕೂಡ ಇರ್ತದೆ. ಅದನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಶಕ್ತಿಯನ್ನು ದೇವರು ನಮಗೆಲ್ಲ ಕೊಡಲಿ ಅಂತ ಹೇಳುವಂಥ ಸದಾಶಯದೊಂದಿಗೆ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.